ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 6/1/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಲಿ, ಈ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆಗಿಡುವಂತಹ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. 1,00,000 ಕೋಟಿಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳವನ್ನು ದಾಟಿದ ವಿಶ್ವದ ಮೊದಲ ಮತ್ತು ಜಾಗತಿಕವಾಗಿ ಅತ್ಯಮೂಲ್ಯ ದ್ವಿಚಕ್ರ ವಾಹನ ಕಂಪನಿಯಾದ ಬಜಾಜ್ ಆಟೋದ ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ 1, ಪುಣೆ. ಭಾರತೀಯ ಬಹುರಾಷ್ಟ್ರೀಯ ದ್ವಿಚಕ್ರ ಮತ್ತು ತ್ರಿಚಕ್ರ ಉತ್ಪಾದನಾ ಕಂಪನಿ ಬಜಾಜ್ ಆಟೋ 1,00,000 ಕೋಟಿಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳವನ್ನು ದಾಟಿದ ವಿಶ್ವದ ಮೊದಲ ಮತ್ತು ಜಾಗತಿಕವಾಗಿ ಅತ್ಯಮೂಲ್ಯ ದ್ವಿಚಕ್ರ ವಾಹನ ಕಂಪನಿಯಾಗಿದೆ. ಎನ್ಎಸಿನಲ್ಲಿ ಬಜಾಜ್ ಷೇರು ಬೆಲೆ 2021 ಮೊದಲ ದಿನದಂದು ಪ್ರತಿ ಷೇರ್ಗೆ 3,479 ರು ಆಗಿದ್ದು, ಇದು 1,670.76 ಕೋಟಿ ರೂಗಳಿಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳೀಕರಣಕ್ಕೆ ಕಾರಣವಾಗಿದೆ. 2021 ತನ್ನ ಕಾರ್ಯಾಚರಣೆಯ 75ನೇ ವರ್ಷವನ್ನು ಆಚರಿಸುತ್ತಿರುವ ಬಜಾಜ್ ಈ ಮೈಲುಗಲ್ಲನ್ನು ಸಾಧಿಸಿದೆ. ಬಜಾಜ್ ಆಟೋದ ಪ್ರಧಾನ ಕಚೇರಿ ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಮುಖೇಶ್ ಅಂಬಾನಿಯನ್ನ ಸ್ಥಾನಪಲ್ಲಟಗೊಳಿಸಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದ ಝಾಂಗ್ ಶಾನ್ ಶಾನ್ ಯಾವ ದೇಶದವರು? ಸರಿಯಾದ ಉತ್ತರ ಆಪ್ಷನ್ 2, ಚೀನಾ. ಬ್ಲೂಂಬರ್ಗ್ ಬಿಲಿಯನರ್ಗಳ ಸೂಚ್ಯಂಕದ ಪ್ರಕಾರ ಝಾಂಗ್ ಶಾನ್ ಶಾನ್ ಅವರ ನಿವ್ವಳ ಮೌಲ್ಯವು $70.9 ಬಿಲಿಯನ್ಗಳಿಗೆ ಏರಿತು. ಅವರು ಮುಖೇಶ್ ಅಂಬಾನಿ ಮತ್ತು ಚೀನಾದ ಜ್ಯಾಕ್ಮಾ ಇಬ್ಬರ ಸ್ಥಾನ ಪಲ್ಲಟಗೊಳಿಸಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಝಾಂಗ್ ಶಾನ್ ಶಾನ್ ಚೀನಾದ ಅತಿದೊಡ್ಡ ಪಾನೀಯ ಕಂಪನಿಯಾದ ನಾಂಗ್ಫು ಸ್ಪ್ರಿಂಗ್ನ ಸ್ಥಾಪಕ. ಅವರು ಚೀನಾದ ಔಷಧೀಯ ದೈತ್ಯ ವಂಟೆಯ ಮಾಲೀಕರು ಸಹ ಆಗಿದ್ದಾರೆ. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಪಿಎಂ ಮೋದಿ ಇತ್ತೀಚೆಗೆ ನ್ಯಾಷನಲ್ ಮೆಟ್ರೋಲಜಿ ಕಾನ್ಕ್ಲೇವ್ 2021 ಉದ್ಘಾಟಿಸಿದರು. CSIR ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ CSIR NPL ಈ ಸಮಾವೇಶವನ್ನು ಅದರ 8ನೇ ಅಡಿಪಾಯ ವರ್ಷದ ಸಂದರ್ಭದಲ್ಲಿ ಆಯೋಜಿಸಿದೆ. ಸರಿಯಾದ ಉತ್ತರ ಆಪ್ಷನ್ 1, 75. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2021 ಜನವರಿ 4 ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಷ್ಟ್ರೀಯ ಮೆಟ್ರಾಲಜಿ ಕಾನ್ಕ್ಲೇವ್ ಅನ್ನು ಉದ್ದೇಶಿಸಿ ಮಾತನಾಡಿದರು. ಥೀಮ್, ರಾಷ್ಟ್ರದ ಅಂತರ್ಗತ ಬೆಳವಣಿಗೆಗೆ ಮಾಪನಶಾಸ್ತ್ರ, ಮೆಟ್ರಾಲಜಿ ಫಾರ್ ದಿ ಇನ್ಕ್ಲೂಸಿವ್ ಗ್ರೋತ್ ಆಫ್ ದ ನೇಷನ್. ನ್ಯಾಷನಲ್ ಮೆಟ್ರಾಲಜಿ ಕಾನ್ಕ್ಲೇವ್ 2021 ನವದೆಹಲಿಯ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ CSIR NPL ತನ್ನ 75ನೇ ವರ್ಷದ ಸಂಸ್ಥಾಪನಾ ದಿನದಂದು ಆಯೋಜಿಸಿದೆ. ಈ ಸಮಾವೇಶದ ಅಂಗವಾಗಿ ಪಿಎಂ ಮೋದಿ ಅವರು ರಾಷ್ಟ್ರೀಯ ಪರಮಾಣು ಕಾಲಮಾನ ಮತ್ತು ಭಾರತೀಯ ನಿರ್ದೇಶಕ ದ್ರವ್ಯವನ್ನು ರಾಷ್ಟ್ರಕ್ಕೆ ಸಮರ್ಪಿಸಿ ರಾಷ್ಟ್ರೀಯ ಪರಿಸರ ಮಾನದಂಡಗಳ ಪ್ರಯೋಗಾಲಯಕ್ಕೆ ಅಡಿಗಲ್ಲು ಹಾಕಿದರು. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಲಡಾಖ್ನ ಪಾಂಗೋಂಗ್ಸೆ ಸರೋವರದಲ್ಲಿ ಕಣ್ಗಾವಲು ಮತ್ತು ಗಸ್ತು ತಿರುಗಲು 12 ಫಾಸ್ಟ್ ಪೆಟ್ರೋಲ್ ಬೋಟ್ಗಳನ್ನು ಖರೀದಿಸಲು ಭಾರತೀಯ ಸೇನೆಯು ಯಾವ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ 1, ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್. ಲಡಾಖ್ನ ಪಾಂಗೋಂಗ್ಸೆ ಸರೋವರದಂತಹ ಎತ್ತರದ ಪ್ರದೇಶಗಳಲ್ಲಿ ಸೇರಿದಂತೆ ದೊಡ್ಡ ಜಲಮೂಲಗಳ ಕಣ್ಗಾವಲು ಮತ್ತು ಗಸ್ತು ತಿರುಗಲು 12 ಫಾಸ್ಟ್ ಪೆಟ್ರೋಲ್ ಬೋಟ್ಗಳನ್ನು ಖರೀದಿಸಲು ಭಾರತೀಯ ಸೇನೆಯು ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ GSLನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಸ್ಥಳೀಯವಾಗಿ ನಿರ್ಮಿಸಲಾದ ದೋಣಿಗಳನ್ನು May 2021 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ PSU GSL ವಿತರಿಸಲಿದೆ. ಈ ದೋಣಿಗಳ ನಿರ್ವಹಣೆಯನ್ನು GSL 4 ವರ್ಷಗಳ ಕಾಲ ನಿರ್ವಹಿಸಲಿದೆ.
ಪಾಂಗೋಂಗ್ಸೆ ಸರೋವರದಲ್ಲಿ ಗಸ್ತು ತಿರುಗಲು ಈ ಹೊಸ ಹೈಸ್ಪೀಡ್ ದೋಣಿಗಳ ಅಗತ್ಯವನ್ನು ಭಾರತೀಯ ಮತ್ತು ಚೀನಾದ ಸೈನಿಕರ ನಡುವಿನ ಮಿಲಿಟರಿ ಜಗಳದ ಹಿನ್ನೆಲೆಯಲ್ಲಿ ಅನುಭವಿಸಲಾಯಿತು. ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಯಿತು. ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್. ಬೆಂಗಳೂರು ನಗರದಲ್ಲಿ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ನವೀಕರಿಸಲು ಭಾರತಕ್ಕೆ 100 ಮಿಲಿಯನ್ ಡಾಲರ್ ಸಾಲವನ್ನು ಯಾವ ಸಂಸ್ಥೆ ಅನುಮೋದಿಸಿದೆ? ಸರಿಯಾದ ಉತ್ತರ ಆಪ್ಷನ್ 4, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನಗರದಲ್ಲಿ ವಿದ್ಯುತ್ ಸರಬರಾಜಿನ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ADB ಮತ್ತು ಭಾರತ ಸರ್ಕಾರ 2020 ಡಿಸೆಂಬರ್ 31 ಬೆಂಗಳೂರಿನಲ್ಲಿ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಆಧುನೀಕರಿಸಲು ಮತ್ತು ನವೀಕರಿಸಲು 100 ಮಿಲಿಯನ್ ಡಾಲರ್ ಸಾಲಕ್ಕೆ ಸಹಿ ಹಾಕಿದೆ. ಇದಲ್ಲದೆ ಕರ್ನಾಟಕದ 5 ಸರ್ಕಾರಿ ಸ್ವಾಮ್ಯದ ವಿತರಣಾ ಸಂಸ್ಥೆಗಳಲ್ಲಿ ಒಂದಾದ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಬೆಸ್ಕಾಂಗೆ ಈ ಯೋಜನೆಗೆ ಸಾರ್ವಭೌಮ ಗ್ಯಾರಂಟಿ ಸಾಲವಿಲ್ಲದೆ ADB 90 ಮಿಲಿಯನ್ ಡಾಲರ್ ಒದಗಿಸುತ್ತದೆ. ADBಯ ಪ್ರಧಾನ ಕಚೇರಿ ಮಂಡಲುಯೋಗ್ ಫಿಲಿಪೈನ್ಸ್. ಎಡಿಬಿ ಅಧ್ಯಕ್ಷ ಮಸತ್ಸುಗು ಅಸಕಾವ. ADB ಸ್ಥಾಪನೆಯಾಗಿದ್ದು 19 ಡಿಸೆಂಬರ್ 1966. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ಗೆ ಸಾಮಾನ್ಯ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿ ಅಂದರೆ CJA ಆಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ 3, ಪಂಕಜ್ ಮಿಥಲ್. 2021 ಜನವರಿ 4 ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನ ಸಾಮಾನ್ಯ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿ ಆಗಿ ನ್ಯಾಯಮೂರ್ತಿ ಪಂಕಜ್ ಮಿಥಲ್ ಅವರನ್ನು ನೇಮಕ ಮಾಡಲಾಗಿದೆ. ಇತ್ತೀಚೆಗೆ ನಿವೃತ್ತರಾದ ಮುಖ್ಯ ನ್ಯಾಯಮೂರ್ತಿ ಗೀತಾ ಮಿತ್ತಲ್ ಅವರ ಸ್ಥಾನವನ್ನು ಮುಖ್ಯ ನ್ಯಾಯಮೂರ್ತಿ ಮಿಥಲ್ ವಹಿಸಿಕೊಂಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಮಿಥಲ್ ಅವರಿಗೆ ಜಮ್ಮು ಮತ್ತು ಕಾಶ್ಮೀರನ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಪ್ರಮಾಣ ವಚನ ಬೋಧಿಸಿದರು. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಬುಲ್ ಎಂದು ಜನಪ್ರಿಯವಾಗಿದ್ದ ಭಾರತೀಯ ಕರ್ನಲ್ ನರೇಂದ್ರ ಕುಮಾರ್ ನಿಧನರಾದರು. ಅವರು ಅನುಭವಿ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ 4, ಪರ್ವತಾರೋಹಿ. ಸಿಯಾಚಿನ್ ಹಿಮನದಿಯ ಭದ್ರತೆಗೆ ಭಾರತಕ್ಕೆ ಸಹಾಯ ಮಾಡುವಲ್ಲಿ ಅಪ್ರತಿಮ ಪಾತ್ರ ವಹಿಸಿದ್ದ ಪರ್ವತಾರೋಹಿ ಕರ್ನಲ್ ನರೇಂದ್ರ ಬುಲ್ ಕುಮಾರ್ ವಯೋ ಸಂಬಂಧಿ ಅನಾರೋಗ್ಯದ ಕಾರಣ ನಿಧನ ಹೊಂದಿದರು. ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಸಿಯಾಚಿನ್ ಹಿಮನದಿ ಪ್ರದೇಶದಲ್ಲಿ ಪಾಕಿಸ್ತಾನದ ಕಾರ್ಟೋಗ್ರಾಫಿಕ್ ಆಕ್ರಮಣವನ್ನು ಮೊದಲು ಪತ್ತೆ ಹಚ್ಚಿದ ಕಾರಣ ಅವರನ್ನು ಸಿಯಾಚಿನ್ ಸಂರಕ್ಷಕ ಎಂದು ಕರೆಯಲಾಗುತ್ತದೆ. ನಂದಾದೇವಿ ಪರ್ವತವನ್ನು ಏರಿದ ಮೊದಲ ಭಾರತೀಯ ಇವರು. ನರೇಂದ್ರ ಕುಮಾರ್ ಅವರು ಕೀರ್ತಿ ಚಕ್ರ, ಪದ್ಮಶ್ರೀ, ಅರ್ಜುನ್ ಪ್ರಶಸ್ತಿ ಮತ್ತು ಮೆಕ್ಸ್ಕ್ರೇಗರ್ ಪದಕಗಳಂತಹ ವಿವಿಧ ಪ್ರಶಸ್ತಿಗಳನ್ನು ಪಡೆದರು. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. DCGIನಿಂದ ತುರ್ತು ಬಳಕೆಯ ಅನುಮೋದನೆ ಪಡೆದ ಮೊದಲ ಲಸಿಕೆ ಕೋವಿಶೀಲ್ಡ್ ಅನ್ನು ಯಾವ ಕಂಪನಿಯು ತಯಾರಿಸುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ 2, ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಕೋವಿಶೀಲ್ಡ್ ಪುಣೆ ಮೂಲದ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಲಸಿಕೆ ಆಗಿದೆ. ಇದನ್ನು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದ ಅಂದರೆ DCGI ವಿಷಯ ತಜ್ಞರ ಸಮಿತಿ ಅನುಮೋದಿಸಿದೆ. ಕೋವಿಶೀಲ್ಡ್ ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾ ಅಭಿವೃದ್ಧಿಪಡಿಸಿದ ಲಸಿಕೆಗೆ ಸಮಾನವಾಗಿದೆ. ಯುನೈಟೆಡ್ ಕಿಂಗ್ಡಮ್ ದೇಶದಲ್ಲಿ ಲಸಿಕೆಗೆ ತುರ್ತು ಬಳಕೆಯ ಅನುಮೋದನೆಯನ್ನು ನೀಡಿದೆ. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಯಾವ ಭಾರತೀಯ ರಾಜ್ಯದ ಗಡಿಯ ಸಮೀಪವಿರುವ ಟಿಬೆಟಿಯನ್ ನಗರಗಳಾದ ಲಾಸಾ ಮತ್ತು ನೈಂಗ್ಚಿಯನ್ನು ಸಂಪರ್ಕಿಸುವ ರೈಲ್ವೆ ಮಾರ್ಗವನ್ನು ಚೀನಾ ಪೂರ್ಣಗೊಳಿಸಿದೆ? ಸರಿಯಾದ ಉತ್ತರ ಆಪ್ಷನ್ 2, ಅರುಣಾಚಲ ಪ್ರದೇಶ. ಮಾಧ್ಯಮ ವರದಿಗಳ ಪ್ರಕಾರ ಚೀನಾ ಇತ್ತೀಚೆಗೆ ಟಿಬೆಟ್ನ ಲಾಸಾ ಮತ್ತು ನೈಂಗ್ಚಿ ನಗರಗಳನ್ನು ಸಂಪರ್ಕಿಸುವ ರೈಲ್ವೆ ಮಾರ್ಗಕ್ಕಾಗಿ ಟ್ರ್ಯಾಕ್ ಲೇಯಿಂಗ್ ಕೆಲಸವನ್ನು ಪೂರ್ಣಗೊಳಿಸಿದೆ. ನಗರಗಳು ಅರುಣಾಚಲ ಪ್ರದೇಶದ ಭಾರತದ ಗಡಿಗೆ ಹತ್ತಿರದಲ್ಲಿವೆ. ಇದು ಸಿಚುವಾನ್ ಟಿಬೆಟ್ ರೈಲ್ವೆ ಟಿಬೆಟ್ನ 2ನೇ ರೈಲ್ವೆ ಆಗಿದೆ. ಇದು ಸಿಚುವಾನ್ ಪ್ರಾಂತ್ಯದ ರಾಜಧಾನಿ ಚೆಂಗ್ಡುವಿನಿಂದ ಪ್ರಾರಂಭವಾಗಿ ಟಿಬೆಟ್ಗೆ ಪ್ರವೇಶಿಸುತ್ತದೆ. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಯಾವ ಹಣಕಾಸು ಸಂಸ್ಥೆ ಡಿಜಿಟಲ್ ಪಾವತಿ ಸೂಚ್ಯಂಕ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ DPI ಅನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ 1, RBI. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದಟ್ ಈಸ್ RBI ದೇಶಾದ್ಯಂತ ಪಾವತಿಗಳ ಡಿಜಿಟಲೀಕರಣದ ವಿಸ್ತರಣೆಯನ್ನು ದಾಖಲಿಸಲು ಡಿಜಿಟಲ್ ಪಾವತಿ ಸೂಚ್ಯಂಕವನ್ನು DPI ಅಭಿವೃದ್ಧಿಪಡಿಸಿದೆ. ಸೂಚ್ಯಂಕವನ್ನು ಮಾರ್ಚ್ 2018 ಮೂಲ ಅವಧಿಯಾಗಿ ನಿರ್ಮಿಸಲಾಗಿದೆ.
ಆರ್ಬಿಐ ಪ್ರಕಾರ ಮಾರ್ಚ್ 2019 ಮತ್ತು ಮಾರ್ಚ್ 2020 ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ ಕ್ರಮವಾಗಿ 153.47 ಮತ್ತು 207.84ರಷ್ಟಿದೆ. ಪಾವತಿ ಕಾರ್ಯಕ್ಷಮತೆಗಾಗಿ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ 5 ನಿಯತಾಂಕಗಳನ್ನು ಸೂಚ್ಯಂಕ ಒಳಗೊಂಡಿದೆ. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಸ್ಥಳೀಯ ಜನರನ್ನು ಗೌರವಿಸಲು ಯಾವ ದೇಶವು ಇತ್ತೀಚೆಗೆ ತನ್ನ ರಾಷ್ಟ್ರಕೀರ್ತಿಯಲ್ಲಿ ಒಂದು ಪದವನ್ನು ಬದಲಾಯಿಸಿದೆ? ಸರಿಯಾದ ಉತ್ತರ ಆಪ್ಷನ್ 3 ಆಸ್ಟ್ರೇಲಿಯಾ. ಏಕತೆಯ ಉತ್ಸಾಹ ಮತ್ತು ದೇಶದ ಸ್ಥಳೀಯ ಜನಸಂಖ್ಯೆಯನ್ನು ಪ್ರತಿಬಿಂಬಿಸಲು ಆಸ್ಟ್ರೇಲಿಯಾ ತನ್ನ ರಾಷ್ಟ್ರಗೀತೆಯಲ್ಲಿ ಒಂದು ಪದವನ್ನು ಬದಲಾಯಿಸಿದೆ. ಹೊಸ ವರ್ಷದ ಮುನ್ನಾ ದಿನದಂದು ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಗೀತೆಯ 2ನೇ ಸಾಲಿನ ಅಡ್ವಾನ್ಸ್ ಆಸ್ಟ್ರೇಲಿಯಾ ಫೇರ್ ಅನ್ನು ಫಾರ್ ವಿ ಆರ್ ಯಂಗ್ ಅಂಡ್ ಫ್ರೀ ಇಂದ ಫಾರ್ ವಿ ಆರ್ ಒನ್ ಅಂಡ್ ಫ್ರೀ ಎಂದು ಬದಲಾಯಿಸಲಾಗಿದೆ ಎಂದು ಘೋಷಿಸಿದರು. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಜಾಗತಿಕ ಕುಟುಂಬ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1 ಜನವರಿ 1. 1 ಜನವರಿ ಇದು ಜಾಗತಿಕ ಕುಟುಂಬ ದಿನ. ಇದನ್ನು ಶಾಂತಿ ಮತ್ತು ಹಂಚಿಕೆ ದಿನವಾಗಿ ಆಚರಿಸಲಾಗುತ್ತದೆ. ಪ್ರತಿಯೊಬ್ಬರಿಗೂ ವಾಸಿಸಲು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ಭೂಮಿಯು ಒಂದು ಜಾಗತಿಕ ಕುಟುಂಬ ಎಂಬ ಕಲ್ಪನೆಯನ್ನು ಪರಿಗಣಿಸಿ ಪ್ರಚಾರ ಮಾಡುವ ಮೂಲಕ ಶಾಂತಿಯ ಸಂದೇಶವನ್ನು ಹರಡುವುದು ಮತ್ತು ಒಂದುಗೂಡಿಸುವುದು ಇದರ ಉದ್ದೇಶ. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಕೋಲಾರ್ ಲೀಫ್ ನೋಸ್ಡ್ ಬ್ಯಾಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1 ಇದು ಭಾರತಕ್ಕೆ ಸ್ಥಳೀಯವಾಗಿದೆ ಮತ್ತು ಇದು ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಕಂಡುಬರುತ್ತದೆ. 2 ಇದನ್ನು ಪ್ರಸ್ತುತ IUCN ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿದೆ ಎಂದು ಮೌಲ್ಯಮಾಪನ ಮಾಡಿದೆ. ಕೆಳಗೆ ನೀಡಲಾದ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2, ಎರಡೂ ಕೂಡ ಸರಿ. ಕೋಲಾರ್ ಲೀಫ್ ನೋಸ್ಡ್ ಬ್ಯಾಟ್ ಇದು ಕರ್ನಾಟಕದ ಕೋಲಾರ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದಲ್ಲಿ ಕೇವಲ 1 ಗುಹೆಯಲ್ಲಿ ಕಂಡುಬರುತ್ತದೆ ಮತ್ತು ಇದರ ಜನಸಂಖ್ಯೆಯು 200ಕ್ಕಿಂತ ಕಡಿಮೆ ಇವೆ. ಇದರ ನೈಸರ್ಗಿಕ ಆವಾಸ ಸ್ಥಾನಗಳು ಉಪೋಷ್ಣವಲಯದ ಅಥವಾ ಉಷ್ಣವಲಯದ ಒಣಕಾಡುಗಳು ಮತ್ತು ಗುಹೆಗಳು. ಇದನ್ನು ಪ್ರಸ್ತುತ IUCN ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿದೆ ಎಂದು ಮೌಲ್ಯಮಾಪನ ಮಾಡಲಾಗಿದೆ. ಇತ್ತೀಚೆಗೆ ಕರ್ನಾಟಕ ಅರಣ್ಯ ಇಲಾಖೆ ಬ್ಯಾಟ್ ಕನ್ಸರ್ವೇಷನ್ ಇಂಡಿಯಾ ಟ್ರಸ್ಟ್ BCIT ಜೊತೆಗೆ ಕೋಲಾರ್ ಲೀಫ್ ನೋಸ್ಡ್ ಬ್ಯಾಟ್ ಅನ್ನು ಅಳಿವಿನಿಂದ ರಕ್ಷಿಸಲು ಕ್ರಮ ಕೈಗೊಂಡಿದೆ. ಪಾಕಿಸ್ತಾನ ವಲಸೆ ಸ್ತ್ರೀಯರ ಕಲ್ಯಾಣಕ್ಕಾಗಿ ಮಲಾಲಾ ಯೂಸುಫ್ ಜೈ ವಿದ್ಯಾರ್ಥಿ ವೇತನ ಕಾಯ್ದೆ ಮಲಾಲಾ ಯೂಸುಫ್ ಜೈ ಸ್ಕಾಲರ್ಶಿಪ್ ಆಕ್ಟ್ ಯಾವ ದೇಶದಿಂದ ಅಂಗೀಕರಿಸಲ್ಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ 3 ಯುನೈಟೆಡ್ ಸ್ಟೇಟ್ಸ್. ಅರ್ಹತೆ ಮತ್ತು ಅಗತ್ಯ ಆಧಾರಿತ ಕಾರ್ಯಕ್ರಮದಡಿ ಉನ್ನತ ಶಿಕ್ಷಣದಲ್ಲಿ ಪಾಕಿಸ್ತಾನಿ ಮಹಿಳೆಯರಿಗೆ ವಿದ್ಯಾರ್ಥಿ ವೇತನದ ಸಂಖ್ಯೆಯನ್ನು ಹೆಚ್ಚಿಸಲು US ಕಾಂಗ್ರೆಸ್ 2021 ಜನವರಿ 1ರಂದು ಮಲಾಲಾ ಯೂಸುಫ್ ಜೈ ವಿದ್ಯಾರ್ಥಿ ವೇತನ ಕಾಯ್ದೆ ಅಂಗೀಕರಿಸಿದೆ. 2020 ರಿಂದ 2022 ರವರೆಗೆ ಪಾಕಿಸ್ತಾನದ ಮಹಿಳೆಯರಿಗೆ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಡಿ ಕನಿಷ್ಠ 50% ವಿದ್ಯಾರ್ಥಿ ವೇತನವನ್ನು ನೀಡಲು US Agency for International Development, USAID ಈ ಮಸೂದೆಯಲ್ಲಿ ಅವಕಾಶವಿದೆ. ಪಾಕಿಸ್ತಾನದಲ್ಲಿ ಶಿಕ್ಷಣ ಕಾರ್ಯಕ್ರಮಗಳಿಗೆ ಪ್ರವೇಶವನ್ನು ಸುಧಾರಿಸಲು ಮತ್ತು ವಿಸ್ತರಿಸಲು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪಾಕಿಸ್ತಾನದ ಖಾಸಗಿ ವಲಯ ಮತ್ತು ಪಾಕಿಸ್ತಾನದ ವಲಸಿಗರು ಹೂಡಿಕೆಗಳೊಂದಿಗೆ ಸಮಾಲೋಚಿಸಲು ಮತ್ತು ಹತೋಟಿಗೆ ತರಲು US Agency for International Development ಈ ಮಸೂದೆಯ ಅಗತ್ಯವಿದೆ. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1, ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಎರಡನೇ ಪ್ರಶ್ನೆ, 1 ಲಕ್ಷ ಕೋಟಿಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳವನ್ನು ದಾಟಿದ ವಿಶ್ವದ ಮೊದಲ ಮತ್ತು ಜಾಗತಿಕವಾಗಿ ಅತ್ಯಮೂಲ್ಯ ದ್ವಿಚಕ್ರ ವಾಹನ ಭಾರತೀಯ ಕಂಪನಿ ಯಾವುದು? ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. 1 ಲಕ್ಷ ಕೋಟಿಗಿಂತ ಹೆಚ್ಚಿನ ಮಾರುಕಟ್ಟೆ ಬಂಡವಾಳವನ್ನು ದಾಟಿದ ವಿಶ್ವದ ಮೊದಲ ಮತ್ತು ಜಾಗತಿಕವಾಗಿ ಅತ್ಯಮೂಲ್ಯ ದ್ವಿಚಕ್ರ ವಾಹನ ಭಾರತೀಯ ಕಂಪನಿ ಯಾವುದು? ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಸ್ನೇಹಿತರೆ. ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.